ಹಲೋ, ನಮಸ್ಕಾರ ಗುರುಗಳೇ. ಯಾರು? ನಾನು ತಿಪಟೂರು ತಾಲೂಕು. ಹೌದಾ ಬಂಗಾರ? ನಿಮ್ಮನ್ನ ನಾ ಮಾತಾಡಿಸ್ಬೇಕು ಅಂತ ತುಂಬಾ ಸುಮಾರು ಅಲ್ಲೇ ವರ್ಷದಿಂದ ಟ್ರೈ ಮಾಡ್ತಿದ್ದೆ ಗುರುಗಳೇ, ನಿಮ್ ನಂಬರ್ ನನಗೆ ಸಿಕ್ಕಿರ್ಲಿಲ್ಲ. ತಿಪಟೂರು ಅಂದ್ರೇನಾ? ತಿಪಟೂರು ಅಂದ್ರೇನಾ? ತಿಪಟೂರು ಅಂತಂದ್ರೆ ನಮಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ ಗುರುಗಳೇ. ತಿಪಟೂರು ಅಂತ ಅದೇ ಕೊಬ್ಬರಿ ಫೇಮಸ್ ಅನ್ನೋದು, ಅದೊಂದು ಬಿಟ್ರೆ ಬೇರೆ ಇನ್ನೇನು ಅದ್ರ ಬಗ್ಗೆ ಗೊತ್ತಿಲ್ಲ ಗುರುಗಳೇ. ನಿಮ್ಮೂರ್ಲಿ ಕಲ್ಪತರು ಕಾಲೇಜ್ ಇದೆಯಲ್ಲ, ಹೌದು ಗುರುಗಳೆ, ಕಲ್ಪತರು ಆರ್ಟ್ಸ್ ಸೈನ್ಸ್ ಎಲ್ಲ ಇದೆ ಗುರುಗಳೆ. ಎಷ್ಟು ಚೆನ್ನಾಗಿದೆಯಲ್ಲ ಹೆಸರು. ಹೌದು ಗುರುಗಳೆ, ಕಲ್ಪತರು. ಅಪಿ ನೊಣವಿನ ಕೆರೆ ಅಂತ ಒಂದು ಊರಿದೆಯಲ್ಲ ನಿಮ್ಮೂರ ಹತ್ರ, ಹೌದು, ನಮ್ ಗೋಬಳಿ ಗುರುಗಳೆ. ಅದು ಮತ್ತೆ ಅಲ್ಲಿ ಕಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ. ಕಲ್ಲೇಶ್ವರ ದೇವಸ್ಥಾನ ಇದೆ ಗುರುಗಳೆ. ಓಕೆ, ಅಲ್ಲಿ ನೊಳಂಬ ರಾಜರಿಗೆ ಪಟ್ಟ ಕಟ್ಟಿದ್ರು. ಹಾ, ಕೆರೆ ಕೋಡಿಲಿ ಇದೆ ಗುರುಗಳೆ ಅದು. ಹಾಗೆ ತಿಪಟೂರಲ್ಲಿ ಮೂರು ರಾಜರಿಗೆ ಪಟ್ಟ ಕಟ್ಟಿರೋದ್ರಿಂದ ಅದನ್ನ ತ್ರಿಪಟ್ಟದೂರು ಅಂತ ಕೂಡ ಕರೆದ್ರು. ಹಾ, ಗುರುಗಳೇ, ಇದು ನಮ್ಗೆ ಗೊತ್ತಿರ್ಲೇ ಇಲ್ಲ ಇಲ್ಲಿವರೆಗೂನು. ಆದ್ರೂ ಕೂಡ ತಿಪಟಾಲ ಅಂದ್ರೆ ಏನ್ ಗೊತ್ತಾ, ಕಲ್ಪತರು ಅಂತ. ಅದಕ್ಕೆ ನಿಮ್ಮೂರ್ಲಿ ಕಲ್ಪತರು ಕಾಲೇಜ್ ಇರೋದು. ಕಲ್ಪತರು ಅಂದ್ರೆ ನೀವು ನೀವು ಜಾಸ್ತಿ ನಿಮ್ಮೂರಿನ ಜೀವನ ನಡೆಯೋದೇ ಈ ತೆಂಗುಗಳಿಂದ. ಹೌದು ಹೌದು ಗುರುಗಳೇ. ಆ ತಿಪಟಾಲ ಅಂದ್ರೆ ತೆಂಗು ಅಂತ ಅರ್ಥ. ಗಿಟಕೆ ಮತ್ತೆ ತೆಂಗಿನ ಎಲ್ಲ ವಿಚಾರವನ್ನ ತಿಪಟಾಲ ಅಂತ ಕರೀತಾರೆ. ಹಾಗಾಗಿ ನಿಮ್ಮೂರಿಗೆ ತಿಪಟೂರು ಅಂತ ಕೂಡ ಹೆಸರು ಬಂದಿದೆ. ನೀ ಇನ್ಮೇಲೆ ಯಾವುದೇ ವಿಚಾರ ಎಲ್ಲೇ ಇದ್ರು ಅದರ ಬಗ್ಗೆ ತಿಳ್ಕೊಳ್ಳೋ ಅಂತ ಅಧ್ಯಯನ ಮಾಡಿದ್ರೆ ಪ್ರಶ್ನೆನ ನುಂಗಬೇಕು. ನಾವು ಉತ್ತರ ಆಚೆ ಬರುತ್ತೆ. ನಿಮ್ಮೂರಂದ್ರೆ ತುಂಬಾ ಇಷ್ಟ ನಮಗೆಲ್ಲ, ಯಾಕಂದ್ರೆ ಅದು ಹೆಸರೇ ಅತ್ಯಂತ ಸುಂದರವಾದ ಎಳ್ನೀರು ಸಿಗುತ್ತಂತಲ್ಲಿ. ಆಕ್ಚುಲಿ ತೆಂಗು ಬರಬೇಕಾಗಿರೋದು ಎಳ್ನೀರ್ ಆದ್ಮೇಲೆ. ಅಲ್ವೋ ಸಮುದ್ರ ತೀರದಲ್ಲಿ. ಗುರುಗಳೇ ನಿಮ್ಮೂರಲ್ಲಿ ಬರುತ್ತೆ, ನಿಮ್ಮೂರಲ್ಲಿ ಯಾವ ಸಮುದ್ರನೂ ಇಲ್ಲ. ಇಲ್ಲ ಗುರುಗಳೇ. ಮತ್ತೆ ಇನ್ನೊಂದು ಏನಂದ್ರೆ ತೆಂಗಿನ ಬಾಹ್ಯ ಸತ್ವ ಗಿಡ ಅಂತಾರೆ. ಒಳಗಡೆ ಟೊಳ್ಳಿರುತ್ತೆ, ಹೊರಗಡೆ ಗಟ್ಟಿಯಾದ ಮೈಕಟ್ಟಿರುತ್ತೆ. ಹಾಗಾಗಿ ಒಳಗಡೆ ಈ ಸತ್ವ ಇರೋದು ಹೊರಗಡೆ, ಅದು ಒಳಗಡೆ ಇರೋದಿಲ್ಲ. ಅದಕ್ಕೆ ಬಾಹ್ಯ ಸತ್ವ ಗಿಡ ಕಲ್ಪತರು ಅಂತಾರೆ. ಕಲ್ಪವೃ ಕಲ್ಪತರು ಅಂತಾರೆ ಅದನ್ನ, ಕಲ್ಪವೃಕ್ಷ ಅದು. ಗುರುಗಳ ಈ ಕಲ್ಪವೃಕ್ಷ ಅಂತಂದ್ರೆ ಅದೇ ಬೇಡಿದ್ದನ್ನೆಲ್ಲ ಕೊಡೋದು ಕಲ್ಪವೃಕ್ಷ ಅಂತ. ಮತ್ತೆ ನಿಮಗೆ ಸರಿಯಾಗಿ ತೆಂಗನ್ನ ಬಳಸಿದ್ರೆ ನೀವು ನಿಮ್ಮೂರಲ್ಲಿ ಆಸ್ಪತ್ರೆ ಬೇಕಾಗಿಲ್ಲ, ಸರ್ವ ರೋಗ ನಿವಾರಣೆ ಅದು. ಗುರುಗಳ ಎಲ್ಲ ನೋಡಿದ್ದೆ, ನೀವು ಹಾಕಿದಿರಿ ಅದನ್ನ. ಮತ್ತೆ ಈ ಡಾಕ್ಟರ್ ಹೆಗಡೆ ಅವರು ತೆಂಗಿನೆಣ್ಣೆ ಬಳಸಿ ಅಂದ್ರೆ ವಿಶ್ವದ ಡಾಕ್ಟರ್ಸ್ ಎಲ್ಲ ವಿರೋಧನ ಮಾಡಿದ್ರು, ಏ ಅದರಿಂದ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ. ಇವಾಗ ತೆಂಗಿನೆಣ್ಣೆಯನ್ನ ಬಳಸಿದವ್ರಿಗೆ ಹಾರ್ಟ್ ಅಟ್ಯಾಕ್ ಬರಲ್ಲ ಅಂತ ಅವರೇ ಹೇಳಿಕೊ ಒಪ್ಕೊಂಡಿದ್ದಾರೆ. ಈ ವ್ಯಕ್ತಿಯ ಗೌರವ ಘನತೆ ಬೆಳೀತು ನೋಡು. ಹೌದು ಗುರುಗಳ, ಸತ್ಯನ. ಆದ್ರೂ ಯಾ ಅವರ ಹತ್ರ ಪ್ರಕಾರ ಹಾ ಗುರುಗಳ. ನೀವು ಸರ್ವೆ ಮಾಡಿ ನೋಡಿ, ನಿಮ್ಮೂರಲ್ಲಿ ಹಾರ್ಟ್ ಅಟ್ಯಾಕ್ಸ್ ಆಗೋದು ಕಡಿಮೆ. ಹೌದು ಗುರುಗಳ, ಬಟ್ ಇವತ್ತಿಂದ ನೀನ್ ಫೋನ್ ಮಾಡಿದ್ಯಲ್ಲ, ಒಂದು ಪ್ರತಿಜ್ಞೆ ಮಾಡು, ಹೇಳು ಗುರುಗಳ. ಇನ್ನು ಮರವನ್ನ ಯಾವುದೇ ಕಾರಣಕ್ಕೂ ನಮ್ಮೂರಲ್ಲಿ ನಾನಿರುವ ಜಾಗದಲ್ಲಿ ನನ್ನ ಕಣ್ಣು ಮುಂದೆ ಕಡಿಯುವುದಕ್ಕೆ ಬಿಡುವುದಿಲ್ಲ. ಗುರುಗಳೇ ಇನ್ನೊಂದು ವಿಚಾರ ಹೇಳ್ತೀನಿ. ಇಲ್ಲಿಗೆ 3 ವರ್ಷದಿಂದ ನಮ್ಮೂರಲ್ಲಿ ನಾವೊಂದು ಯೂತ್ ಗ್ರೂಪ್, ನಮ್ಮೂರ್ ಮುಂದೆ ಒಂದು ಸುಂದರವಾದೊಂದು ಚಿಕ್ಕದೊಂದು 2 ಎಕರೆಯಲ್ಲಿ ಕಟ್ಟೆ ಇದೆ ಗುರುಗಳೇ, ಕಲ್ಲಿಂದ ಮಾಡಿರೋದು ಕಟ್ಟೆ. ಆ ಕಟ್ಟೆ ಸುಮಾರು ಒಂದು 25 ವರ್ಷದಿಂದ ನೆನೆಗುದಿಗೆ ಬಿದ್ದು ಅದ್ರ ಕೆಸರ ತುಂಬಿಕೊಂಡು ನೀರ್ನು ಬಳಸಕ್ ಪ್ರಾಣಿಗಳು ಕುಡಿಯಕ್ ಆಗ್ತಿರ್ಲಿಲ್ಲ. ನಾವೊಂದು ಹುಡುಗರು ಟೀಮ್ ಮಾಡಿಕೊಂಡು 1 ತಿಂಗಳು ಸತತವಾಗಿ ಅದನ್ನ ಬೆಳಿಗ್ಗೆ ಟೈಮ್ ಮಾರ್ನಿಂಗ್ 6 ರಿಂದ 10 ಗಂಟೆವರೆಗೂ ಪ್ರತಿದಿನ ಕ್ಲೀನ್ ಮಾಡ್ತೀವಿ ಗುರುಗಳ. ಆಯ್ತು, ಅದು ಫುಲ್ ಮುಂದೆ ಅದನ್ನ ಮಾಡಿ ಮತ್ತೆ ನಿಮ್ಮೂರ ಹತ್ರ ಬೋರ್ಡ್ ಹಾಕ್ಸ್ಬಿಡಿ, ಈ ಊರಲ್ಲಿ ತೆಂಗು ಮರವನ್ನ ಕಡಿಯುವ ಹಾಗಿಲ್ಲ. 1 ಕಿಲೋಮೀಟರ್ ಮುಂದೆನೆ ಒಂದ್ ದೊಡ್ಡ ಬೋರ್ಡ್ ಹಾಕ್ಬಿಡಿ, ನಮ್ಮೂರಲ್ಲಿ ಮರಗಳನ್ನ ಕಡಿಯಬಾರದು, ನಮ್ಮೂರು ಮರಗಳು ಮರಗಳ ನಾಡು ಅಂತ. ಹೌದು ಗುರುಗಳೇ, ಜೊತೆನಲ್ಲಿ ಮರಗಳನ್ನು ಬೆಳೆಸ್ತಾ ಇದ್ದೀನಿ ಗುರುಗಳೇ. ನಾನು ನಂದೇ ಆಗಿ ಸ್ವಂತವಾಗಿ ಮರ ಕಾಪಾಡಿದ್ರೆ ಸಾಕು, ಬೆಳೆಸ್ಕೊಳ್ಳೋದು ಅವೇ ಬೆಳೆಸ್ಕೊಳ್ಳುತ್ತೆ. ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ತುಂಬಾ ದಿನ ನಿಮ್ಮ ಫೇಸ್ಬುಕ್ ಅಲ್ಲಿ ಬರ್ತದ್ದಂತ ವಿಡಿಯೋಗಳನ್ನೆಲ್ಲ ನೋಡ್ತಿದ್ದೆ. ಮಹಾನ್ ಜ್ಞಾನದ ಗಣಿ ಗುರುಗಳೇ ನೀವು. ಏಯ್ ಏನಿಲ್ವಾ. ಇಲ್ಲ ಗುರುಗಳೇ, ಈಗ ನಾನು ಎಲ್ಲೋ ಒಂದು ಎಲ್ಲೋ ಒಂದು ಚೂರು ತಿಳ್ಕೊಂಡಿದ್ದೀನಿ, ಇವತ್ತಿನ ಕಲಿಯುಗಕ್ಕೆ ನಿಮ್ಮಂತ ಗುರುಗಳ ಅವಶ್ಯಕತೆ ಇದೆ. ಯಾಕಂತಂದ್ರೆ ಇಂದಿನಿಂದ ಸನಾತನ ಧರ್ಮದಲ್ಲಿ ನಡ್ಕೊಂಡ್ ಬಂದಂತ ವೈಚಾರಿಕತೆ ವೈಜ್ಞಾನಿಕತೆಗಳನ್ನೆಲ್ಲ
ಕೆಲವು ಸಮುದಾಯಗಳು ತಮಗೆ ಬೇಕಾದಂತ ರೀತಿನಲ್ಲಿ ಮಾರ್ಪಾಡುಗಳನ್ನ ತಿದ್ದುಪಡಿಗಳನ್ನ ಮಾಡ್ಕೊಂಡ್ಬಿಟ್ಟು ಅದರ ಮೂಲ ತತ್ವವನ್ನ ನಾಶ ಮಾಡಿಬಿಟ್ಟಿದ್ದಾವೆ ಗುರುಗಳೇ. ಮೂಲ ವಿಜ್ಞಾನವನ್ನ ನಿಮ್ಮಂತವರು ಆ ವಿಜ್ಞಾನವನ್ನ ಹುಡುಕಿ ಕೆದಕಿ ಇವತ್ತಿನ ಜನತೆಗೆ ಕೊಡ್ತಾ ಇದ್ದೀರಾ ಅಂದ್ರೆ ಅದೊಂದು ರೀತಿ ಅಮೃತ ಇದ್ದಂಗೆ ಗುರುಗಳೇ. ನನಗೆ ತುಂಬಾ ಇಷ್ಟ ಆಯ್ತು ಬಹಳ ನಿಮ್ಮ, ಆಮೇಲೆ ಆ ಹೋಮಗಳ ಬಗ್ಗೆ, ಹವನಗಳ ಬಗ್ಗೆ, ವೈಜ್ಞಾನಿಕತೆ, ಶಾಸ್ತ್ರಗಳ ಬಗ್ಗೆ, ಜ್ಯೋತಿಷ್ಯಗಳ ಬಗ್ಗೆ ನಿಮಗೆ ನನ್ನ ಒಂದು ಒಂದು ದೊಡ್ಡದೊಂದು ಆಸೆ ಇದೆ ಗುರುಗಳೇ. ಗುರುಗಳೇ ನಿಮ್ಮ ಹತ್ರ ನಾನು 1 ತಿಂಗಳು ನಿಮ್ ಸೇವೆ ಮಾಡಬೇಕು. ಇಲ್ಲವ, ನಿಮ್ಮ ಸೇವೆ ಮಾಡೋದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಎಲ್ಲರ ಸೇವೆ ಇಲ್ಲ ಮಾಡ್ತೀನಿ. ಗುರುಗಳೇ, ನನಗೆ ಸೇವೆನೇ ಜೀವನದ ಮೋಕ್ಷದ ದಾರಿ ಅಂತ ಕೇಳ್ಪಟ್ಟಿದ್ದೀನಿ. ನಿಮ್ ಜೊತೆ ನಾನು 1 ತಿಂಗಳು ನಿಮ್ ಸೇವೆ ಮಾಡಬೇಕು. ಮತ್ತೆ ತುಂಬಾ ಅವಮಾನ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ, ಇವನಿಂದೆ ಹಾಕೋ ಬಿದ್ದಿದ್ದಿ. ಅವಮಾನ ಅನ್ನೋದು ಗುರುಗಳೇ, ನಾನು ಒಂದು ಕಥೆಯನ್ನ ಕೇಳಿದ್ದೀನಿ, ಅದನ್ನ ಹೇಳ್ಬೋದಾ? ಹಾ ಹೇಳು ಬಂಗಾರ. ಬುದ್ಧ ತನ್ನ ಶಿಷ್ಯರ ಜೊತೆ ಕೂತಿದ್ದಾಗ ಯಾರೋ ಒಬ್ಬ ವ್ಯಕ್ತಿ ಬುದ್ಧನನ್ನ ಬೈತಾನೆ. ಬುದ್ಧನನ್ನ ಕೆಟ್ಟ ಭಾಷೆಗಳಲ್ಲೆಲ್ಲ ಬೈತಾನೆ. ಆ ಬುದ್ಧ ನಗುಮುಖದಲ್ಲಿ ಅಸನ್ಮುಖಿಯಾಗಿ ಕೂತಿರ್ತಾನೆ. ಆದ್ರೆ ಅವರ ಶಿಷ್ಯರಿಗೆ ಅದನ್ನ ಸಹಿಸೋದಿಕ್ ಆಗೋದಿಲ್ಲ. ಆಗ ಬುದ್ಧನ ಶಿಷ್ಯರು ಕೇಳ್ತಾರೆ, ಆ ವ್ಯಕ್ತಿ ಬೈದು ಹೋದ ನಂತರ, ಗುರುಗಳೇ ನೀವು ಇಷ್ಟೆಲ್ಲ ಆತ ಬೈದ್ರು ಸುಮ್ನೆ ನಗ್ತಾ ಕೂತಿದ್ದೀರಲ್ಲ ಅಂತ ಕೇಳೋದಕ್ಕೆ ಬುದ್ಧ ಹೇಳ್ತಾನೆ, ನೀನು ಒಂದು ಮದುವೆ ಅಥವಾ ಯಾವ್ದಾದ್ರು ಸಮಾರಂಭಕ್ಕೆ ಹೋದಾಗ ಒಬ್ಬ ವ್ಯಕ್ತಿಗೆ ನೀನು ಒಂದು ಗಿಫ್ಟ್ ತಗೊಂಡೋಗಿರ್ತೀಯ, ಉಡುಗೊರೆನ. ಆ ಉಡುಗೊರೆ ತಗೊಂಡೋಗಿ ನೀನು ಆ ಉಡುಗೊರೆ ಕೊಡೋಂತ ವ್ಯಕ್ತಿಗೆ ಕೊಡಕ್ ಹೋದಾಗ ಅವನ್ ಇಸ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅಂತ ಅವ್ರು ಕೇಳ್ತಾರೆ. ಅವನ್ ಇಸ್ಕೊಳ್ಳಿಲ್ಲ ಅಂದ್ರೆ ನಾನೇ ಇಟ್ಕೊಂಡ್ ಬರ್ತೀನಿ ಅಂತ ಕೇಳ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು. ಇಲ್ಲ ಗುರುಗಳೇ, ನಿಮ್ಮಷ್ಟು ಜ್ಞಾನಿ ಅಂತೂ ನಾನಲ್ಲ. ಆಗ ಆ ಶಿಷ್ಯರಿಗೆ ಅರ್ಥ ಆತು, ಈಗ ಅವನು ಬೈದೋದಂತದ್ನೆಲ್ಲ ನಾನು ತಗೊಂಡಿಲ್ಲ, ಅವನೇ ಇಟ್ಕೊಂಡು ಹೋಗಿದ್ದಾನೆ ಅಂತ. ಅವ್ರು ಇಲ್ಲಿವರೆಗೂ ಬೈದಿರೋದು ಅಂದಿರೋದೆಲ್ಲ ಅಜ್ಞಾನದಲ್ಲಿ, ಅವರಿಗೆ ಜ್ಞಾನದ ಅರಿವಿಲ್ಲ ಗುರುಗಳೇ. ಜ್ಞಾನದ ಅರಿವು ಅದು ಮೂಡಬೇಕು ಅಂದ್ರೆ ಅವನ ಜನ್ಮ ಎಲ್ಲದನ್ನ ಅನುಭವಿಸಿ ಒಂದು ತಿರುಳಾಗಿ ತುಪ್ಪ ಆಗಬೇಕು. ಆ ತುಪ್ಪ ಆದಾಗ ಅದು ಎಲ್ಲ ಅನುಭವ ಬರುತ್ತೆ, ಅದು ಎಲ್ಲದನ್ನು ಸಹಿಸಿಕೊಳ್ಳುತ್ತೆ, ಎಲ್ಲದನ್ನು ನುಂಗ್ಕೊಳ್ಳುವಂತ ಶಕ್ತಿ ಬರುತ್ತೆ, ಅದು ಕೇಳೋದಿಲ್ಲ ಏನನ್ನು ನುಂಗ್ಕೊಂಡ್ರು. ಆ ರೀತಿಯಾದಂತವ್ರು ನೀವು, ನಿಮ್ಮ ಜ್ಞಾನಕ್ಕೆ ನನ್ನ ಕೋಟಿ ಕೋಟಿ ಶರಣ ಗುರುವೆ. ನೀವು ಈ ಕಡೆ ಬಂದ್ರೆ ದಯವಿಟ್ಟು ನನಗೆ ತಿಳಿಸಿ, ನಾನು ಬರ್ತೀನಿ. ಆಮೇಲೆ ನೀವು ಕೆಲವನ್ನ ಹೇಳ್ತಿದ್ರಲ್ಲ ಅಗ್ನಿಹೋತ್ರದ ಬಗ್ಗೆ, ನಾವು ಗುರುಗಳೇ ನಾನು ಮನೆಯಲ್ಲಿ ಮಾಡ್ತಾ ಇದ್ದೀನಿ ಗುರುಗಳೇ, ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ, ಅದು ಬೆರಣಿಯಲ್ಲಿ ಮಾಡ್ತಾ ಇದ್ದೀನಿ. ಬೆರಣಿ ಮಾಡಿ ಅದೇ ಸಾಕು, ಅಷ್ಟೇ ಸಾಕು, ಬೆರಣಿ ಒಂದೇ ಸಾಕು. ಅದು ಆಕ್ಚುಲಿ ನಾವು ಬಳಸೋ ವಿಭೂತಿ ಅದರಿಂದಾನೆ ಗುರುಗಳೇ ಒಳ್ಳೇದಾಗುತ್ತೆ ಬೆರಣಿ ಗುರುಗಳೇ ಅದೊಂದು. ಆಮೇಲೆ ಬೆರಣಿಯಲ್ಲಿ ಪ್ರತಿನಿತ್ಯ ಮಾಡಿದಂತ ಹೋಮದ ಬೂದಿ ಇದೆಯಲ್ಲ, ಅದನ್ನ ಸ್ಟೋರ್ ಮಾಡ್ತೀನಿ. ಸ್ಟೋರ್ ಮಾಡಿ ಅದನ್ನ ವಿಭೂತಿ ಮಾಡೋಣ ಅಂತವ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಅತ್ಯಂತ ಶ್ರೇಷ್ಠ, ಇನ್ ಮುಂದೆ ನಾನು ಅಂಗಡಿಲಿ ಹೋಗಿ ದುಡ್ಡು ಕೊಡ್ತಾ ಇರೋದಿಲ್ಲ ವಿಭೂತಿನ. ನಾವೇ ನಮ್ಮ ಮನೆಗೆ ಆಗೋ ಅಷ್ಟು ವಿಭೂತಿ ನಾವು ತಯಾರು ಮಾಡ್ಕೊಂತೀವಿ. ಇಲ್ಲಿ ನಮ್ಮ ಸ್ನೇಹಿತರುಗಳು ಒಂದಿಬ್ರು ಇದಾರೆ, ಅವರು ಕೂಡ ಬಳಸ್ತಾರೆ. ಚೆನ್ನಾಗಿರಿ ಗುರುಗಳೇ, ನೀವು ಚೆನ್ನಾಗಿರ್ಬೇಕು. ಇನ್ನೂ ನಿಮ್ಮಲ್ಲಿ ಇನ್ನೂ ಇದೆ, ನೀವು ಒಂಥರ ಗಣಿ ಇದ್ದಂಗೆ, ನೀವು ಕರಗದ ಗಣಿ, ನಿಮ್ಮನ್ನ ಬಗಿಬೇಕಷ್ಟೇ. ನಿಮ್ಗೆ ಕುತ್ಕೊಂಡು ಬಗದ್ರೆ ಅದ ಕರ ಅಂತ ಅಳಿಸದಂತ ಮಹಾನ್ ಖನಿಜ ಇದೆ ನಿಮ್ಮಲ್ಲಿ. ಓಕೆ, ಈ ಈ ಆಡಿಯೋನ ಹಂಚ್ಕೊಳ್ಳ ಫೇಸ್ಬುಕ್ ಅಲ್ಲಿ. ಹಂಚ್ಕೊಳ್ಳಿ ಗುರುಗಳೇ, ಸಂತೋಷ. ಓಕೆ ಕಣ, ನೀನ್ ತುಂಬಾ ಒಳ್ಳೆ ಬುದ್ಧನ ಕತೆ ಹೇಳಿದೆ. ಓಕೆ, ಖಂಡಿತ, ಏನ ನಿಮ್ಮಷ್ಟು ತಿಳಿದಿಲ್ಲ ಗುರುಗಳೇ. ದಯವಿಟ್ಟು ಇನ್ನು ಹೆಚ್ಚಿನ ಜ್ಞಾನವನ್ನ ನೀಡಿ. ಯಾವ ಜ್ಞಾನ ಇವನು, ಎಷ್ಟೇ ಜ್ಞಾನಿ ಆಗಿರ್ಲಿ ಕಷ್ಟಪಟ್ಟು ದುಡಿಯೋರ್ ಮುಂದೆ ಅವನು ಶೂನ್ಯ. ಹಾಗಾಗಿ ಕಷ್ಟಪಟ್ಟು ದುಡಿಯೋರು ದೇವರಿಗೆ ಜಾಸ್ತಿ ಇಷ್ಟನಂತೆ. ಓಕೆ, ಆಯ್ತು ಗುರುಗಳೇ, ತುಂಬಾ ಧನ್ಯವಾದ. ಧನ್ಯವಾದ, ಥ್ಯಾಂಕ್ ಯು ಗುರುಗಳೇ, ಧನ್ಯವಾದ.